wanna get hurt anymore. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸುಮ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ಖುಷಿಯಾಗಿರಿ, ನೀವೆಲ್ಲ ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಹಾಗೆ ನಾನು ಈಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಎಲ್ಲ ಆಯಿತು, ಹಾಗೆ ದೇವ್ರ ದೀಪ ಕೂಡ ಹಚ್ಚಿಬಿಟ್ಟೆ. ಟೈಮ್ ಇನ್ನು 5:30 ತೋರಿಸ್ತೀನಿ ನೋಡಿ. ಟೈಮ್ ಇನ್ನು 5:30, ಕತ್ತಲು ಕೂಡ ಆಗಿಲ್ಲ. ಸೋ ಇವತ್ತೇನು ಅಷ್ಟು ಮಳೆ ಅಂತ ಮಳೆ ಏನಿಲ್ಲ, ಬಂದಿದೆ ಬಟ್ ಬಿಸಿಲಿಲ್ಲ, ಮಳೆ ಬರ್ತಾನೆ ಇದೆ ಲೈಟಾಗಿ. ಸೊ ಇವಾಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಎಲ್ಲ ಒಂದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ಲೈಕ್ ಮಾಡಿ ಮಾತ್ರ ಮರಿಬೇಡಿ. ಇದನ್ನು ಇಗ್ನೋರ್ ಮಾಡಿ. ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ದಾರೆ, ಸೊ ಹಂಗಾಗಿ ಕೆಲಸ ಎಲ್ಲ ಮುಗಿಸಿ ಈಗ ದೇವ್ರ ದೀಪನೂ ಹಚ್ಚಿದ್ದೀನಿ. ಅವ್ರೆದ್ಮೇಲೆ ಕಾಫಿ ಟೀ ಏನಾದರೂ ಮಾಡಬೇಕು, ಬಟ್ಟೆ ಫೋಲ್ಡ್ ಮಾಡೋದಿದೆ. ಇದೆಲ್ಲ ಒಂಥರ ಅಕ್ಷಯ ಪಾತ್ರೆ ಥರ ಮುಗಿಯೋದೇ ಇಲ್ಲ, ಉದ್ಭವ ಆಗ್ತಾನೇ ಇರುತ್ತೆ. ಇದು ಹಾಗೆ ಸಿಂಕಲ್ಲಿ ಪಾತ್ರೆಗಳು ಬಟ್ಟೆಗಳು ಇವೆಲ್ಲ ಅಕ್ಷಯ ಪಾತ್ರೆ ಥರ ಮುಗಿಯೋದೇ ಇಲ್ಲ, ಉದ್ಭವ ಆಗ್ತಾನೇ ಇರುತ್ತೆ. ಸೊ ಇದೊಂದು ಕೆಲಸ ಪೆಂಡಿಂಗ್ ಇದೆ, ಅದನ್ನು ಮುಗಿಸ್ತೀನಿ. ಅದು ಮುಗಿಯೋಕ್ಕಿಲ್ಲ ನೋಡಿ, ಆಗಲೇ ಇಲ್ಲಿ ಇಲ್ಲಿ ಇನ್ನೊಂದಷ್ಟು ಬಟ್ಟೆಗಳಿದೆ ಆಚೆ, ಅದೆಲ್ಲ ನಾಳೆ. ಇಲ್ಲಿ ಬಿಸಿಲಿಲ್ವಲ್ಲ, ಸೊ 2-3 ಡೇಸ್ ಹೀಗಾಗುತ್ತೆ ಬಟ್ಟೆ ಡ್ರೈ ಆಗೋಕ್ಕೆ. ಸೊ ನಿನ್ನೆ ಒಂದು ಟ್ರಿಪ್ಪು ಫೋಲ್ಡ್ ಮಾಡಿದ್ದೀನಿ, ಇವತ್ತು ಸ್ವಲ್ಪ ಇಲ್ಲಿ ಹಾಕಿದ್ದೀನಿ, ಇದೆಲ್ಲ ಡ್ರೈ ಆಗಿದೆ. ಈಗ ಇದನ್ನು ಫೋಲ್ಡ್ ಮಾಡಬೇಕು. ಇದೊಂದಾದರೆ ಕೆಲಸ ಕಂಪ್ಲೀಟ್ ಆಗುತ್ತೆ, ಬಟ್ ಇದು ಇರಲಿ, ಇದನ್ನು ಆಮೇಲೆ ಮಾಡ್ಕೊತೀನಿ. ವೆದರ್ ಅಂತೂ ಫುಲ್ಲು ಚಿಲ್ಲಾಗಿದೆ, ಮಳೆ ಮೋಡ ಆಗೇ ಇದೆ. ಸೊ ಬಿಸಿಲಿಲ್ಲ, ಹಾಗೆ ನೋಡೋಣ ಬನ್ನಿ. ಇವರಿಬ್ಬರು ಎದ್ದಿದ್ದಾರ, ಇಬ್ಬರು ಸಣ್ಣ ಆಗಲೇ 5:30 ಆಯಿತು. ತುಷಾರ್ಗೆ ಪಿಜ್ಜಾ ಬೇಕಂತೆ, ಪಿಜ್ಜಾಗೂ ಎಲ್ಲ ಪಿಜ್ಜಾ ಬೇಕಂತೆ. ಸೊ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಪಿಜ್ಜಾ ಮಾಡಲಿಕ್ಕೆ. ಹಾಗೆ ನೋಡಿ, ಇಡ್ಲಿಗೆ ಹಾಕಿದ್ದೀನಿ, ಇಡ್ಲಿಗೆ ರುಬ್ಬಬೇಕು. ಹಾಗೆ ಪಿಜ್ಜಾ ಮಾಡಬೇಕು ನಮಗೆ, ಹಾಗೆ ಪಿಜ್ಜಾ ಮಾಡಬೇಕು ಸಂಜೆಗೆ. ಇವರಿಬ್ರು ನೋಡಿ ಇಲ್ಲಿ ಆರಾಮಾಗಿ ಬೆಚ್ಚಗೆ ಮಲ್ಕೊಬಿಟ್ಟವ್ರಿಬ್ರು. ಹಲೋ, ಇಬ್ಬರು ಸದಾ ಬೇಡವಾಗುತ್ತಿಲ್ಲ. 5:30 ಆಯಿತು. ಅವ್ರು ನೋಡಿ ಅಲ್ಲಿ, ಅವ್ರನ್ನ ಎಬ್ಬರಿಸೋದು ಬೇಡ, ಅವ್ರು ಇನ್ನೂ ಒಂದು 1/2 ಗಂಟೆ ಮಲಗಲಿ. ಇವ್ರನ್ನ ಎಬ್ಬರಿಸೋಣ, ಎಬ್ಬರಿಸಲ ಬೇಡವಾ. ಹಲೋ ಹಲೋ, ಫುಲ್ ದೀಪ ಸ್ಲೀಪು, ಫುಲ್ ದೀಪಾಗಿ ಸ್ಲೀಪು, ಮಲ್ಕೊಳ್ಳಿ ಸ್ವಲ್ಪ ಕತ್ಲು ಬರುತ್ತೆ. ಈಗ ಅವರು ಈಗ ಅವರಿಬ್ಬರು ಮಲ್ಕೊಂಡಿದ್ದಾರೆ, ಅವರು ಎದ್ದೋಳಂಗೆ ಕಾಣಿಸ್ತಾ ಇಲ್ಲ, ಮಲಗಲಿ. ನಾನು ಬಟ್ಟೆ ಫೋಲ್ಡ್ ಎಲ್ಲ ರೆಡಿ ಮಾಡ್ಕೋಬೇಕು. ಕ್ಯಾಪ್ಸಿಕಮು, ಈರುಳ್ಳಿ, ಟೊಮೆಟೊ ಎಲ್ಲ ಕೂಡ ಚಾಪ್ ಮಾಡಬೇಕು, ಅದನ್ನು ಮಾಡ್ಕೊಳ್ತೀನಿ. ಹಾಗೆ ಇಡ್ಲಿಗೂ ಕೂಡ ರುಬ್ಬಿಟ್ಟು ಬರ್ತೀನಿ. ಅಷ್ಟರೊಳಗೆ 6:30 ಆಗುತ್ತೆ. ಸೊ ಅವ್ರೆದ್ಮೇಲೆ ಕಾಫಿ ಟೀ ಪಿಜ್ಜಾ ಅಂದ್ಕೊಂಡು ಹಿಂಗೆ ಟೈಮ್ ಪಾಸ್ ಹಾಕೋಗುತ್ತೆ. ನಾನು ಇವಾಗ ಒಂದು ಲೋಟ ಬಿಸಿನೀರು ತೊಗೊಳ್ತೀನಿ. ಕಾಫಿ ಕುಡಿಯೋ ಬದಲು ಒಂದು ಲೋಟ ಬಿಸಿನೀರು ಕುಡಿದ್ರೆ ಈ ವೆದರ್ಗೆ ಚೆನ್ನಾಗನ್ಸುತ್ತೆ. ಓಕೆ ಫ್ರೆಂಡ್ಸ್, ನಾನೀಗ ಬಿಸಿನೀರು ಕುಡಿದು ಪಿಜ್ಜಾಗೆ ಏನೇನು ಬೇಕೋ ಎಲ್ಲ ಚಾಪ್ ಮಾಡ್ಕೊಳ್ತೀನಿ. ಆದರೆ ಈ ಅಕ್ಷಯ ಪಾತ್ರನೂ ಸ್ವಲ್ಪ ಕರಗಿಸ್ಬಿಡ್ತೀನಿ, ಅದಾದಮೇಲೆ ಮತ್ತೆ ನಾನು ಸಿಗ್ತೀನಿ. ಸೊ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಇನ್ನೇನು ವೀಕೆಂಡು ಹಾಗೆ ಏನಾಗಲ್ಲ, ಏನು ತರಿಸ್ಕೊಳಕ್ಕಾಗಲ್ಲ. ಸೊ ಮನೇಲೆ ನಾವೇ ಈ ಥರ ನಮಗೆ ಗೊತ್ತಿರೋ ಥರ ರುಚಿಯಾಗಿ, ಶುಚಿಯಾಗಿ, ಟೇಸ್ಟಿಯಾಗಿ ಇರೋದ್ರಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಸೊ ನಾನು ಯಾವ ರೀತಿ ಪಿಜ್ಜಾ ಮಾಡ್ತೀನಿ ಅಂತ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಮಕ್ಕಳು ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ. ಆಯ್ತಮ್ಮ, ನಿದ್ದೆ ನಿದ್ದೆ ಆಗಿ ಮುಖ ತೊಳೆದು ದೇ ನಮಸ್ಕಾರ ಮಾಡಿ ಇವಾಗ ಏನು ತಿಂತಾ ಇರೋದು? ಚಾಕೋಸ್. ಹೌದಾ? ಓಕೆ ಫ್ರೆಂಡ್ಸ್, ಇವಾಗ
ಇವ್ರು ಚಾಕೋಸ್ ತಿನ್ಕೊಳ್ಳಿ, ನಾನು ಹಿಂಗೊಂಗ್ ಹಂಗೆ ಪಿಜ್ಜಾ ಮಾಡ್ಕೊಂಬಂದ್ಬಿಡ್ತೀನಿ ಬೇಗ. ಎಲ್ಲ ಚಾಪ್ ಮಾಡಿದಾಗಿದೆ, ಸೊ ಪಿಜ್ಜಾ ಮಾಡಬೇಕಿತ್ತು. ಇವ್ರು ಎದ್ದೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ. ಹಾಗೆ ಅವರು ಪನ್ನೀರ್ ಪಿಜ್ಜಾ ಇದಿದೆ, ಚೀಸ್ ಕಾರ್ನ್ ಇದೆ, ಕಾರ್ನ್ ಪಿಜ್ಜಾನ ಪನ್ನೀರ್ ಪಿಜ್ಜಾನ ಪನ್ನೀರ್ ಪಿಜ್ಜಾ ಮಾಡ್ಬೋದಾ? ಸ್ವಲ್ಪ ಫ್ರೆಂಡ್ಸ್, ಪಿಜ್ಜಾ ಮಾಡಬೇಕು ಅಂದರೆ ಫಸ್ಟು ಪಿಜ್ಜಾ ಬೇಸ್ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಲೋಟದಷ್ಟು ಉಗುರು ಬೆಚ್ಚಗಿರೋ ಅಂಥ ನೀರು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಡ್ರೈ ಈಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಈಸ್ಟ್ ಹಾಕೋದ್ರಿಂದ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಹಾಗೆ ಪ್ಲಫಿ ಆಗಿ ಚೆನ್ನಾಗಿರುತ್ತೆ ಪಿಜ್ಜಾ. ಈಗ ನೋಡಿ, ಡ್ರೈ ಈಸ್ಟ್ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಇದು ಆ್ಯಕ್ಟಿವೇಟ್ ಆಗೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲ್ಗಡೆ ಬಬಲ್ಸ್ ಬಬಲ್ಸ್ ಬಂದಿರುತ್ತೆ, ಸೊ ಅವಾಗ ಆ್ಯಕ್ಟಿವೇಟ್ ಆಗಿದೆ ಅಂತ. ಇಲ್ಲಿ ಸ್ವಲ್ಪ ಥಂಡಿ ಇರೋದ್ರಿಂದ ಇಲ್ಲಿ ಆ ಥರ ಬಬಲ್ಸ್ ಏನೂ ಆಗಿಲ್ಲ. ಸೊ ಇದನ್ನು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು 2 ಬೌಲಷ್ಟು ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇ ಹಿಟ್ಟಿಗೆ ನಾವು ಈಸ್ಟ್ ನೀರೇನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಕಲಸ್ಕೋಬೇಕು. ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡಿ ಕಲಸ್ಕೊಂಡ್ರೆ ಕೈಗೆ ಅಂಟೋದಿಲ್ಲ. ಹಾಗೆ ಈ ಬೌಲ್ ಸುತ್ತನೂ ಇನ್ನೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ಅವರ್ಸ್ ಮುಚ್ಚಿಟ್ರೆ ಇದು ಇನ್ನೊಂದು ಸ್ವಲ್ಪ ಪ್ಲಫಿಯಾಗಿ ಇನ್ನೊಂದು ಚೂರು ಉಬ್ಬಿರುತ್ತೆ. ಇವಾಗ ನೋಡಿ, 2 ಅವರ್ಸ್ ಆಗಿದೆ, ಇಟ್ಟು ಸಾಫ್ಟಾಗಿ ಚೆನ್ನಾಗಿ ಉಬ್ಬಿದೆ. ಇವಾಗ ಇನ್ನೊಂದು ಸತಿ ಇದನ್ನು ನೀಟಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದತ್ತೀವೋ ಅಷ್ಟು ಚೆನ್ನಾಗಿ ಪ್ಲಫಿಯಾಗಿ ಪಿಜ್ಜಾ ಬೇಸ್ ರೆಡಿಯಾಗುತ್ತೆ. ಈಗ ಪಿಜ್ಜಾ ಬೇಸ್ನ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ಅಷ್ಟರಲ್ಲಿ ಏನೇನು ವೆಜಿಟೇಬಲ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ಸ್ ಅಷ್ಟು ಚೀಸ್ ತೊಗೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಕ್ಯೂಬ್ಸ್ ಥರನಾದರೂ ಮಾಡ್ಕೋಬೋದು, ಅಥವಾ ಈ ಥರ ಉದ್ದುದಕ್ಕಾದರೂ ಸರಿ ಕಟ್ ಮಾಡ್ಕೋಬೋದು. ಹಾಗೆ 1 ಜಾಮೆನ್ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪನ್ನೀರು ಕೂಡ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/2 ಕ್ಯಾಪ್ಸಿಕಮ್ನ ಕೂಡ ಉದ್ದುದಕ್ಕೆ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಂಥ ಚಿಲ್ಲಿ ಫ್ಲೇಕ್ಸು, ಒಂದು 1/2 ಸ್ಪೂನಷ್ಟು ಬೇಕಾಗತ್ತೆ. ಹಾಗೆ ಒಂದು 1/2 ಸ್ಪೂನಷ್ಟು ಆರಿಗ್ಯಾನು, ಹಾಗೆ ಸ್ವೀಟ್ ಕಾರ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದು ತೊಗೊಬೋದು, ಚೆನ್ನಾಗಿರತ್ತೆ. ಬೇಬಿ ಕಾರ್ನು ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ಇಲ್ಲಿ ಆರಿಗ್ಯಾನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಇದು ಪಿಜ್ಜಾ ಸಾಸು, ಸೊ ಇದೊಂದು ಸ್ಪೂನಷ್ಟು ಬೇಕಾಗತ್ತೆ. ಇದಿಷ್ಟು ಪಿಜ್ಜಾ ಮಾಡಲಿಕ್ಕೆ ಬೇಕಾಗಿರೋವಂಥ ವೆಜಿಟೇಬಲ್ಸು, ಹಾಗೆ ಇಂಗ್ರೀಡಿಯೆಂಟ್ಸು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಟ್ರೇಗೆ ಒಂದು ಪಿಜ್ಜಾ ಮಾಡಲಿಕ್ಕೆ ಒಂದು ಟ್ರೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹಿಟ್ಟು ಕೂಡ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಾಗೆ ನಾವೇನು ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಪಿಜ್ಜಾ ಬೇಸ್ಗೆ, ಅದರಲ್ಲಿ 1/2ದಷ್ಟು ತೊಗೊಂಡು ಕ್ಲೀನಾಗಿದ್ದರ ಮೇಲೆ ರೊಟ್ಟಿ ಥರ ಸುತ್ತನೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಪಿಜ್ಜಾ ಬೇಸ್ ಈಗ ಟ್ರೇನಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಫೋರ್ಕಿಂದ ಈ ಥರ ಹೋಲ್ಸ್ ಮಾಡಬೇಕು. ಈ ಥರ ಹೋಲ್ಸ್ ಮಾಡೋದ್ರಿಂದ ಬೇಕಾಗಬೇಕಾದ್ರೆ ಉಬ್ಬೋದಿಲ್ಲ, ಹಾಗೆ ಎಲ್ಲ ಕಡೆ ಈವನ್ನಾಗಿ ಕುಕ್ ಆಗಿರುತ್ತೆ. ಈಗ ನೋಡಿ, ಅದೆಲ್ಲ ಹೋಲ್ಸ್ ಮಾಡಿದ್ದಾದಮೇಲೆ ಇಲ್ಲಿ ನಾನು ಓವೆನ್ ಕೂಡ ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ. 180 ಡಿಗ್ರಿನಲ್ಲಿ ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಿಜ್ಜಾ ರೆಡಿ ಮಾಡ್ಕೊಳ್ಳೋಣ. ಈಗ ಪಿಜ್ಜಾ ಬೇಸ್ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಪಿಜ್ಜಾ ಸಾಸ್ ಆ್ಯಡ್ ಮಾಡ್ಕೊಳ್ತೀನಿ. ನಾವು ಪಿಜ್ಜಾ ಟಾಪಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಓವೆನ್ ಕೂಡ ಪ್ರೀಹೀಟ್ ಆಗಿರುತ್ತೆ. ನೋಡಿ, ಪಿಜ್ಜಾ ಸಾಸ್ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸುತ್ತನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ನಿಮಗೆ ಯಾವ ಥರ ಬೇಕೋ ಶೇಪ್ ನೋಡಿ ಆ ಥರ ಸೆಟ್ ಮಾಡ್ಕೋಬೋದು.
ಹಾಗೆ ಆನಿಯನ್ ಕೂಡ ಇದೇ ತರ ಡೆಕೋರೇಟ್ ಮಾಡ್ಕೊಳ್ಳೋಣ ಟೊಮೆಟೊ ಯಾವ್ದು ನಿಮಗೆ ಯಾವ ತರ ಡೆಕೋರೇಟ್ ಬೇಕೋ ಆ ತರ ಡೆಕೋರೇಟ್ ಮಾಡ್ಕೊಳ್ಳಿ ನಾನಿಲ್ಲಿ ತಗೊಂಡಂಥ ವೆಜಿಟೇಬಲ್ಸ್ನೆಲ್ಲ ಇವಾಗ ಪಿಜ್ಜಾ ಮೇಲೆ ಎಲ್ಲ ಟಾಪಿಂಗ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೊರಗಡೆ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಫ್ರೆಶಾಗಿ ಬೇಕು ಅಂದಾಗ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈಗ ಇದಕ್ಕೆ ಆರಿಗಾನೋ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಆರಿಗಾನೋ ಆಗ್ಬೋದು ಹಾಗೆ ಆಲಿವ್ಸು ಇದನ್ನೆಲ್ಲ ನಾವು ಒಟ್ಟಿಗೆ ಒಂದು ಸತಿ ತಂದಿಟ್ಕೊಂಡ್ರೆ ಸುಮಾರು ಟೈಮ್ ನಾವು ಮಾಡ್ಕೋಬೋದು ಒಂದು 5-6 ಟೈಮ್ ನಾವು ಮಾಡ್ಕೋಬೋದು ಚೀಸು ಪನ್ನೀರು ಹಾಗೆ ಆರಿಗ್ಯಾನೋ ಆಲಿವ್ಸು ಇದನ್ನೆಲ್ಲ ನಾವು ಒಟ್ಟಿಗೆ ತಂದುಕೊಂಡ್ರೆ ಒಂದು ಟೈಮು ಒಂದು 5-6 ಟೈಮ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ಚೀಸ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಫೈನಲ್ಲಾಗಿ ಚಿಲ್ಲಿ ಫ್ಲೇಕ್ಸು ಹಾಗೆ ಆರಿಗ್ಯಾನೋ ಆ್ಯಡ್ ಮಾಡಿ ಒಂದು ಸ್ಪೂನಷ್ಟು ನಾವೇನು ಅಡುಗೆ ಆಯಿಲ್ ಉಪಯೋಗಿಸ್ತೀವಲ್ಲ ಅದನ್ನು ಕೂಡ ಮೇಲ್ಗಡೆ ಈ ಥರ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿ ಓವೆನಲ್ಲಿಟ್ಟರೆ ಈಗ ಓವೆನ್ ಕೂಡ ಪ್ರೀಹೀಟ್ ಆಗಿದೆ ಈಗ ಇದನ್ನು ಓವೆನಲ್ಲಿಟ್ಟು ಒಂದು 10 ಮಿನಿಟ್ಸ್ ಇದನ್ನು ಕುಕ್ ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಪಿಜ್ಜಾ ರೆಡಿಯಾಗುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪಿಜ್ಜಾ ಆಗೋದ್ರೊಳಗಡೆ ನಾನಿಲ್ಲಿ ಪಾತ್ರೆಯಲ್ಲೂ ಕೂಡ ಮಾಡೋದು ತೋರಿಸ್ತೀನಿ ಸೊ ಓವೆನ್ ಇಲ್ಲ ಅನ್ನೋರು ಒಂದು ಸತಿ ಈ ಥರ ಪಾತ್ರೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಸ್ಟೌ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಳಗಡೆ ಒಂದು ರಿಂಗ್ ಇಟ್ಟಿದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಈಗ ಪಾತ್ರೆ ಪ್ರಿಹೀಟ್ ಆಗೋಷ್ಟರಲ್ಲಿ ನಾವು ಪಿಜ್ಜಾಗೆ ನಾವು ಆವಾಗಲೇ ಹೇಗೆ ರೆಡಿ ಮಾಡ್ಕೊಂಡ್ವೋ ಅದೇ ಥರ ಸೇಮ್ ನಾನಿಲ್ಲಿ ಪ್ಲೇಟ್ ಮೇಲೆ ಮಾಡ್ತಾಯಿದ್ದೀನಿ ಸೊ ಫಸ್ಟು ಒಣ ಡ್ರೈ ಹಿಟ್ಟು ಹಾಕ್ಕೊಂಡು ನಾನು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಬದಲು ಪ್ಲೇಟ್ಗೆ ಫಸ್ಟು ಆಯಿಲ್ನ ಗ್ರೀಸ್ ಮಾಡಿ ಈ ಥರ ಪಿಜ್ಜಾ ಬೇಸ್ನ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಪ್ಲೇಟ್ಗೆ ಅಂಟೋದಿಲ್ಲ ಈಸಿಯಾಗಿ ಬರುತ್ತೆ ಇದಕ್ಕೂ ಸೇಮ್ ನಾವೇನು ಪೋರ್ಕಿಂದ ಈ ಥರ ಹೋಲ್ಸ್ ಎಲ್ಲ ಮಾಡಬೇಕು ಹಾಗೆ ಪಿಜ್ಜಾ ಸಾಸ್ ಕೂಡ ಸ್ವಲ್ಪ ಒಂದು 1/2 ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಮಗೆ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಆ ಥರ ಎಲ್ಲ ಡೆಕೋರೇಟ್ ಮಾಡಿಕೊಂಡು ಸೆಟ್ ಮಾಡ್ಕೋಬೋದು ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಆನಿಯನ್ ಟೊಮೆಟೊ ಕಾರ್ನ್ ಪನ್ನೀರ್ ಎಲ್ಲ ಉಪಯೋಗಿಸಿ ಕ್ಲೀನಾಗಿ ಇದನ್ನು ಡೆಕೋರೇಟ್ ಮಾಡ್ಕೊಳ್ಳೋಣ ನಾವು ಇದಿಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾತ್ರೆ ಕೂಡ ಪ್ರೀಹೀಟ್ ಆಗಿರುತ್ತೆ ಈಗ ಪಿಜ್ಜಾ ರೆಡಿಯಾಗಿದೆ ಇಲ್ಲಿ ಪಾತ್ರೆ ಕೂಡ ಪ್ರೀಹೀಟ್ ಆಗಿದೆ ಈಗ ಲಿಡ್ ಓಪನ್ ಮಾಡಿಬಿಟ್ಟು ನಾವೇನು ಪಿಜ್ಜಾ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪ್ಲೇಟು ಅದನ್ನು ಇದರೊಳಗೆ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಇದನ್ನು ಕುಕ್ ಮಾಡಿದ್ರೆ ರುಚಿಯಾದ ಪಿಜ್ಜಾ ರೆಡಿಯಾಗುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಸೊ ಇದ್ರ ಮೇಲೆ ಒಂದು ವೆಯ್ಟ್ ಇರೋವಂಥದ್ದು ಏನಾದರೂ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಇದನ್ನು ಕುಕ್ ಮಾಡಿದ್ರೆ ಪಿಜ್ಜಾ ರೆಡಿ ಆಯಿತು ಸೊ ಮಧ್ಯ ಬೇಕಾದರೆ ನೀವು ಒಂದು ಸತಿ ಚೆಕ್ ಮಾಡಿ ಕೂಡ ನೋಡ್ಬೋದು ಇಲ್ಲಿ ನೋಡಿ ಓವೆನಲ್ಲೂ ಕೂಡ ಪಿಜ್ಜಾ ರೆಡಿ ಆಗ್ತಾಯಿದೆ ನೋಡಿ ಒಂದು ಫೋರ್ಕಿಂದ ಈ ಥರ ಚುಚ್ಚಿ ನೋಡಿದ್ರೆ ಅಂಟಿಲ್ಲ ಅಂದರೆ ಪಿಜ್ಜಾ ರೆಡಿಯಾಗಿದೆ ಅಂತ ನೋಡಿ ರುಚಿಯಾದ ಬಿಸಿ ಬಿಸಿಯಾದ ಪಿಜ್ಜಾ ರೆಡಿಯಾಗಿದೆ ಮನೆಯೆಲ್ಲ ಪಿಜ್ಜಾ ಫ್ಲೇವರ್ ಗಮ್ ಅಂತ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಪಾತ್ರೆಯಲ್ಲಿ ಮಾಡಿದಂಥ ಪಿಜ್ಜಾ ಕೂಡ ರೆಡಿಯಾಗಿದೆ ನೋಡಿ 15 ಮಿನಿಟ್ಸ್ ಆಗಿದೆ ಈಗ ಪಿಜ್ಜಾ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಇದ್ರಲ್ಲಿ ಮಾಡಿದ್ದು ಪಾತ್ರೆಯಲ್ಲಿ ಮಾಡಿದ್ವಲ್ಲ ಅದಿದು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಮಾಡ್ಕೋಬೋದು ಅದೇ ಕೆಳಗಡೆ ಸ್ವಲ್ಪ ಆಯಿಲ್ ಹಚ್ಚಬೇಕಂದ್ಕೊಳ್ತೀನಿ ನಾನು ಆಯಿಲ್ ಹಚ್ಚಿಬಿಟ್ಟು ಆಮೇಲೆ ನೀವು ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಕ್ಲೀನಾಗಿ ಬಿಡುತ್ತೆ ಫೈನಲಾಗಿ ನೋಡಿ
ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗಿದೆ ಈಗ ರೆಡಿ ಟು ಟೇಸ್ಟ್ ಹಾಗೆ ಡಿಪ್ ಮಾಡ್ಕೊಂತೀನಿ ಇದು ಗೆಸ್ ಮಾಡಿ ಯಾಡ್ ಇದು ಬೌಲ್ ಅವತ್ತಿ ನಾವು ಟೋರಿಸ್ಟ್ರೇ ವಾ ಸಡೋ ಅಡೋ ಕಟ್ ಮಾಡಣ ಶೇಪ್ಸ್ ಮಾಡ ಶೇಪ್ಸ್ ಮಾಡ್ಲಿಲ್ಲ ಕಂದ पिज़्ज़ा बर्गर बेले ही मुत्ते सारो नीले ए पिज़्ज़ा बर्गर बेले ही मुत्ते रटी 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 गम चीज़ अच्छा लग रहा है तो शायद तो चना के दिया देन कटे चेस कटे नहीं दो नहीं कहिए नहीं दो ನೇನ್ ಇಷ್ಟ ನೇನ್ ಕಟ್ ಚೆಸ್ ಈ ಒಂಚೂರ್ ಇಷ್ಟೇನೆ ಕಟ್ ಮಾಡು ಇಷ್ಟ ಇಲ್ಲ ಕಟ್ ಮಾಡ್ತೀನಿ ಇಷ್ಟೇನೆ ಕಟ್ ಮಾಡು ಹಾ ಇಷ್ಟೇ ಬೇಬಿ ಪಿಜ್ಜಾ ಹಾ ಹ್ಮ್ ವೇಟ್ 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 ಚೆನ್ನಾಗಿ ಇದ್ಯಾರೋ ತುಷಾರ್ದು ಬೇಬಿ ಪಿಜ್ಜಾ ಹ್ಮ್ ಕರೆಕ್ಟ್ ಆಕ್ಚುಲಿ ಅದು ಒಂದೇ ಒಂದು ಸತಿ ಹಂಗೆ ಇಟ್ಕೋಬೋದು ಈಗ ಯಮ್ಮಿ लॉकडाउन अली इवनिंग स्नैक्स सुपर सुपर डुपर पनीर स्ट्रेचिंग ट्रैक तोड़े कट मार कर फ्रेंड्स सुपर ओके फ्रेंड्स ये का पिज़्ज़ा तीन भी तुम बने टेस्टी आगे तो है कि तुम अगर रेसिपी ट्राई माड़ी ओवन ओवन पात्र जो शेर सो आरू तुम चलते ಕೆಳಗಡೆ ನಾನು ಏನು ತಟ್ಟೆಗೆ ಇಟ್ಟು ಸ್ಪ್ರೆಡ್ ಮಾಡಿದ್ನಲ್ಲ ಅದರ ಬದಲಾಗಿ ಸ್ವಲ್ಪ ಆಯಿಲ್ನ ಪಿಜ್ಜಾ ಬೇಸ್ನ ಸ್ಪ್ರೆಡ್ ಮಾಡಿದ್ರೆ ಇದು ಪಿಜ್ಜಾ ರೆಡಿ ಆದ್ಮೇಲೆ ಈಜಿಯಾಗಿ ತಕ್ಕೊಳ್ಳೋಕೆ ಈಜಿ ಆಗುತ್ತೆ ಸೊ ತುಂಬಾನೇ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ಹೊರಗಡೆ ತರೋದು ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಫ್ರೆಶ್ ಆಗಿ ಈಜಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಸೊ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿತ್ತು ಅಲ್ಲ ಮಗನೆ ತುಂಬಾನೇ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ಟ್ರೈ ಮಾಡಿ ಪಿಜ್ಜಾ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಸೊ ತುಂಬಾನೇ ಖುಷಿ ಪಡ್ತಾರೆ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಫೈನಲ್ ಸೆಷನ್ ಗೆ ಹೋಗೋಣ ಹಾ ಹೇಳೋದಿದೆ ಹಾಗೆ ಕಮೆಂಟ್ಸ್ ಗೆ ಕೂಡ ರಿಪ್ಲೈ ಮಾಡಬೇಕು ನೀಲಾ ಮ್ಯಾಮ್ ಹಾ ಹೇಳಿದ್ರೆ ಹಾ ಮ್ಯಾಮ್ ನಮಸ್ತೆ ಹಾಯ್ ಮ್ಯಾಮ್ ನಮಸ್ತೆ ಹಾಗೆ ದಿವ್ಯ ರಾಯ್ಕರ್ ಅವರು ನೆನ್ನೆ ಅವರ ಮಗಳು ಪೂರ್ವಿಕ ಹಾಗೆ ತುಷಾರ್ ಹತ್ರ ಹಾ ಹೇಳಿಸಿ ಅಂತ ಹೇಳಿದ್ರು ತುಷಾರ್ ಹಾ ಹೇಳಿದನೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಹಾಯ್ ಆಂಟಿ थैंक यू आंटी थैंक यू आंटी ಮತ್ತೆ ದಿವ್ಯಾ ರಾಯ್ಕರ್ ಅವರೇನೇ ಹೇರ್ ಫಾಲ್ ಆಗ್ತಾ ಇದೆ ಅದಕ್ಕೆ ಒಳ್ಳೆ ಶಾಂಪೂ ಇದ್ರೆ ಹೇಳಿ ಹಾಗೆ ಹೇರ್ ಆಯಿಲ್ ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ನನಗೆ ಗೊತ್ತಿರೋ ಪ್ರಕಾರ ಹಿಮಾಲಯ ಪ್ರೋಟೀನ್ ಶಾಂಪೂ ಚೆನ್ನಾಗಿದೆ ಹಾಗೆ ಹೇರ್ ಆಯಿಲ್ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ವಾಟಿಕಾ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಹಾಗೆ ವೆಂಕಟೇಶ್ ನಾಗೇಶಪ್ಪ ಸರ್ ಹಾಯ್ ಹೇಳಿದ್ದಾರೆ ಹಾಗೆ ಕ್ಯೂಟ್ ತುಷಾರ್ ಅಂದಿದ್ದಾರೆ ಹಾಯ್ ಸರ್ ನಮಸ್ತೆ ಹಾಯ್ ಅಂಕಲ್ ನಮಸ್ತೆ ಥ್ಯಾಂಕ್ ಯು ಅಂಕಲ್ ಹಾಯ್ ಧನೋಶ್ ಹಾಯ್ ಅಣ್ಣಾ ಹಾಯ್ ಹೇಳಿದ್ದಾರೆ ಹಾಯ್ ನೇಹಾ ಹಾಯ್ ಆಂಟಿ ವಾಣಿ ಪ್ರಸನ್ನ ಅವರು ಹಾಯ್ ಹೇಳಿದ್ದಾರೆ ಹಾಗೆ ನೈಸ್ ವಿಡಿಯೋ ಅಂದಿದ್ದಾರೆ ಹಾಯ್ ವಾಣಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಆಂಟಿ ಹಾಗೆ ಸೌಮ್ಯ ಅವರು ಹಾಯ್ ಹೇಳಿದ್ದಾರೆ ಹಾಯ್ ಸೌಮ್ಯ ಅವರೇ ಹಾಯ್ ಆಂಟಿ ನೈಸ್ ವಿಡಿಯೋ ಅಕ್ಕ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ನವ್ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ ಅಂತ ಕೇಳಿ ರೇಖಾ ಅವರು ಗುಡ್ ಬಾಯ್ ಲವ್ ಯು ಸೋ ಮಚ್ ಪುಟ್ಟ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಆಂಟಿ ಲವ್ ಯು ಟೂ ದಿವ್ಯ ರಾಣಿ ಅವರು ಅಕ್ಕಿ ರೊಟ್ಟಿ ರೆಸಿಪಿ ಶೇರ್ ಮಾಡಿ ಅಕ್ಕ ಅಂತ ಕೇಳಿದ್ದಾರೆ ಅಕ್ಕಿ ರೊಟ್ಟಿ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗೆ ಮೆನ್ಷನ್ ಮಾಡಿದ್ದೀನಿ ನಾನು ಸೋ ಚೆಕ್ ಮಾಡಿ ರೆಸಿಪಿ ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇದಿಷ್ಟು ಇವತ್ತು ಹಾ ಹೇಳೋದಿತ್ತು ಹಾಗೆ ಕಮೆಂಟ್ ಗೆ ಕೂಡ ರಿಪ್ಲೈ ಮಾಡಿದ್ದೀನಿ ನಿಮಗೆಲ್ಲ ಕೂಡ ಖುಷಿಯಾಗಿದೆ ಹಾಗೆ ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಒಂದಿಗೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಬೈ ಬೈ